ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಅಕ್ರಮದ ಕಿಂಗ್ಪಿನ್ ಅಂತ ಕರೆಸಿಕೊಂಡಿದ್ದ ಆರ್ ಡಿ ಪಾಟೀಲ್ ಮೊನ್ನೆ ಓಡೋಗಿದ್ದ, ಈಗ ಶರಣಾಗಿದ್ದಾನೆ. ಐದನೇ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರಾಗಿದ್ದಾನೆ ಆರ್ ಡಿ ಪಾಟೀಲ್. ಮೊನ್ನೆ ಸಿಐಡಿ ಅಧಿಕಾರಿಯೊಬ್ಬರನ್ನ ತಳ್ಳಿ ಕಾಂಪೌಂಡ್ ಹಾರಿ ಓಡ್ ಹೋಗಿದ್ದಂತಹ ವ್ಯಕ್ತಿ ಇವತ್ತು ಐದನೇ ಜೆಎಂಎಫ್ಸಿ ಕೋರ್ಟ್ಗೆ ಶರಣಾಗಿದ್ದಾನೆ. ಮೊನ್ನೆ 19ನೇ ತಾರೀಕು ಎಸ್ಕೇಪ್ ಆಗಿದ್ದ, ಸಿಐಡಿ ಅಧಿಕಾರಿಯನ್ನ ತಳ್ಳಿ ಓಡ್ ಹೋಗಿದ್ದ ಆರ್ ಡಿ ಪಾಟೀಲ್. ಅದಾದ ಮೇಲೆ ಒಂದು ದಿನ ಬಿಟ್ಟು 20-21ನೇ ತಾರೀಕು ಬಹುಶಃ ಒಂದು ವಿಡಿಯೋ ಫೇಸ್ಬುಕ್ನಲ್ಲಿ ಬಿಟ್ಟಿದ್ದ. ಲೈವ್ನಲ್ಲಿ ಕಟೌಟ್ ಬ್ಯಾನರ್ಗಳಲ್ಲೂ ಆರ್ ಡಿ ಪಾಟೀಲ್ ಮಿಂಚ್ತಾ ಇದ್ದ. ವಿಡಿಯೋ ಬಿಟ್ಟು ನಾನು ಇಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿಕೆ ನೀಡಿದ್ದ ಆರ್ ಡಿ ಪಾಟೀಲ್. ಆ ವಿಡಿಯೋ ಎಲ್ಲಿಂದ ಬಿಟ್ಟಿದ್ದ ಗೊತ್ತಿಲ್ಲ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಇಲೆಕ್ಷನ್ಗೆ ನಾನು ನಿಲ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿದ್ದ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಐಡಿ ಪದೇ ಪದೇ ನೋಟಿಸ್ ಕೊಡ್ತಾನೆ ಇತ್ತು, 5 ಬಾರಿ ನೋಟಿಸ್ ನೀಡಿತ್ತು. ಇದೀಗ ಆರ್ ಡಿ ಪಾಟೀಲ್ ಕಲಬುರಗಿಯ 5ನೇ ಜೆಎಂಎಫ್ಸಿ ಕೋರ್ಟ್ಗೆ ಶರಣಾಗಿದ್ದಾನೆ. ಪಿಎಸ್ಐ ಹಗರಣದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಮೊನ್ನೆ ಜಾಮೀನು ಸಿಕ್ಕ ನಂತರ ಮತ್ತೆ ಸಿಐಡಿ ಒಂದು ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಬೇಕು, ಜಪ್ತಿ ಮಾಡಬೇಕು ಅವನ ಮನೆ ಅಂತ ಹೇಳಿ ಆಗಮಿಸಿದ್ದಾಗ ಬೆಳಗಿನ ಜಾವ ಏಕಾಏಕಿ ಸಿಐಡಿ ಅಧಿಕಾರಿಗಳನ್ನು ತಳ್ಳಿ 19ನೇ ತಾರೀಕು ಎಸ್ಕೇಪ್ ಆಗಿದ್ದ ಆರ್ ಡಿ ಪಾಟೀಲ್. ಅದಾದಮೇಲೆ ಒಂದು ದಿನನೋ 2 ದಿನನೋ ಬಿಟ್ಟು ಫೇಸ್ಬುಕ್ ಲೈವ್ ಬಂದಿದ್ದ. ಲೈವಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಆತ ಮಾತನಾಡಿದ. ಒಂದು ಕಡೆ ಹೇಳ್ಕೊಂಡಿದ್ದ, ನಾನು ಇಲೆಕ್ಷನ್ ನಿಲ್ತೀನಿ ಅನ್ನೋ ಭಯದಿಂದ ನನ್ನ ಮೇಲೆ ಈ ಆರೋಪ ಹಾಕಿದ್ದಾರೆ. ನನ್ನನ್ನು ಮತ್ತು ನನ್ನ ತಮ್ಮ ಮಹಾಂತೇಶನನ್ನು ಈ ವಿಚಾರದಲ್ಲಿ ಸುಮ್ಮನೆ ತಗ್ಲು ಹಾಕಿದ್ದಾರೆ, ಇದರಲ್ಲಿ ನಮ್ಮದೇನು ಈ ಇನ್ವಾಲ್ವ್ಮೆಂಟೇ ಇಲ್ಲ, ರಾಜಕೀಯ ದ್ವೇಷ, ಒಂದಿಷ್ಟು ಜನ ಶಾಸಕರು ಅಥವಾ ಪ್ರಭಾವಿಗಳು ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ. ಜೊತೆಗೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ. ಇನ್ನೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆರ್ ಡಿ ಪಾಟೀಲ್ ಕಿಂಗ್ ಪಿನ್ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಸುದ್ದಿ ಆಗಿದೆ. ಆತ ಜೈಲಲ್ಲಿರೋ ವಿಚಾರ ಗೊತ್ತಾಗಿದೆ. ಆದರೆ ಆ ಊರಿನಾದ್ಯಂತ ಕಲಬುರಗಿಯಾದ್ಯಂತ ಬ್ಯಾನರ್ಗಳಲ್ಲಿ ಆರ್ ಡಿ ಪಾಟೀಲ್ ರಾರಾಜಿಸ್ತಾ ಇರೋದು ಕೂಡ ಈ ಹಿಂದೆಯೂ ಪತ್ತೆಯಾಗಿತ್ತು. ಆತ ಜೈಲಿಂದ ಬರ್ತಾ ಇದ್ದಂತ ಆತನನ್ನು ಭರ್ಜರಿಯಾಗಿ ಸ್ವಾಗತ ಮಾಡಲಾಗಿತ್ತು. ಎಲ್ಲ ಬ್ಯಾನರ್ಗಳಲ್ಲೂ ಆತ ರಾರಾಜಿಸ್ತಾ ಇದ್ದ. ಅದಾದ ಮೇಲೆ ಎಸ್ಕೇಪ್ ಆಗಿದ್ದ. ಈಗ 5ನೇ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರಾಗಿದ್ದಾನೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸರೆಂಡರ್ ಆಗಿದ್ದಾನೆ ಆರ್ ಡಿ ಪಾಟೀಲ್. ಯಾಕೆ ಓಡೋದ, ಓಡೋಗಿ ಏನು ಮಾಡ್ದ, ಎಲ್ಲಿ ಹೋದ, ಅದಾದಮೇಲೆ ಇವತ್ತು ಯಾಕೆ ಏಕಾಏಕಿ ಶರಣಾದ, ಅದು ಏನೇನು ಗೇಮ್ ಪ್ಲ್ಯಾನ್ಗಳು ಇಟ್ಕೊಂಡಿದ್ದಾನೋ, ಅದು ಯಾರ್ಯಾರ ಪ್ರಭಾವಗಳನ್ನು ಈತ ಬಳಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಯಾಕಂದರೆ ಈ ಹಿಂದೆ ಅಕ್ರಮ ಮಾಡಬೇಕಾದ್ರೆ ಪಿ ಎಸ್ ಐ ಸ್ಕ್ಯಾಮ್ ಮಾಡಬೇಕಾದ್ರೆ ಅದೆಲ್ಲ ಬಲ ಇತ್ತಲ್ಲ, ರಾಜಕೀಯ ಬಲ ಅಥವಾ ಪ್ರಭಾವಿ ಬಲ ಇತ್ತಲ್ಲ, ಆ ಬಲ ಇನ್ನೂ ಇವನ ಜೊತೆ ಕೈ ಕೆಲಸ ಮಾಡ್ತಿರಬಹುದು ಅನ್ನೋ ಅನುಮಾನ ಕೂಡ ಇದೆ. ಆರ್ ಡಿ ಪಾಟೀಲ್ ಶರಣಾಗಿದ್ದಾನೆ, ಮುಂದೇನಾಗುತ್ತೆ ಕಾದು ನೋಡಬೇಕು.